ಈ ಆರ್ಎಸ್ಎಸ್ ಬ್ಯಾನ್ ಬಗ್ಗೆ, ಬಜರಂಗ ದಳದ ಬ್ಯಾನ್ ಬಗ್ಗೆ ಈಗ ಧ್ವನಿ ಎತ್ತಿದ್ದಾರೆ. ಯಾಕೆ ಎತ್ತಿದ್ದಾರೆ ಅಂದ್ರೆ, ಇದನ್ನ ಒಂಥರ ಈ ವಿಷಯ ಇದೆಯಲ್ಲ, ಫ್ರೀ 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 ಫ್ರೀನ ಒಂದು ಡೈವರ್ಟ್ ಮಾಡಬೇಕು ಅನ್ನೋ ವಿಚಾರ ಇಟ್ಕೊಂಡು ಈ ತರದ ಒಂದು ಹೊಸ ಇದನ್ನ ಬಿಟ್ಟಿದ್ದಾರೆ. ಆರ್ಎಸ್ಎಸ್ ಬ್ಯಾನ್ ಮಾಡ್ತೀರಿ ಅಂತ ನಾನು ಕಾಂಗ್ರೆಸ್ ಅವರನ್ನು ಕೇಳ್ತೀನಿ. ಅಲ್ಲ ರೀ, ನೀವು ಬ್ಯಾನ್ ಮಾಡೋದೇನು? ನಿಮ್ಮ ಅಪ್ಪನ ಕೈಲೇ ಆಗಲಿಲ್ಲ, ನಿಮ್ಮ ಅಜ್ಜಿ ಕೈಲೇ ಆಗಲಿಲ್ಲ, ನಿಮ್ಮ ಮುತ್ತಾತನ ಕೈಲೇ ಮಾಡೋಕ್ಕಾಗಿಲ್ಲ, ನೀವೇನ್ರಿ ಮಾಡ್ತೀರಾ? ಅವ್ರಿಗೆಲ್ಲ ಮೆಜಾರಿಟಿ ಇತ್ತು, ಪಾರ್ಲಿಮೆಂಟಲ್ಲಿ ಮೆಜಾರಿಟಿ ಇತ್ತು, 15-20 ಸರ್ಕಾರಗಳಿತ್ತು. ಆಗಲೇ ನೀವೇನು ಬೇಳೆ ಬೇಯಕ್ಕಾಗಿಲ್ಲ. ಈಗೆಲ್ಲ ಕಿತ್ತೋತಾಯ್ತೆ, ಸರ್ಕಾರಗಳೆಲ್ಲ ಕಿತ್ತು ನೆಗೆದು ನೆಲ್ಲಿಕಾಯಿ ಹೋಗ್ತಾ ಇದೆ ಎಲ್ಲ ಸರ್ಕಾರ ದೇಶದಲ್ಲಿ. ಈಗ ನೀವೇನ್ ಮಾಡಕ್ಕಾಗ್ತೀರಾ? ನೀವು ಮಾಡಿ ನೋಡೋಣ, ನಿಮ್ಗೆ ಆತರ ತಾಕತ್ತಿದ್ರೆ, ದಮ್ಮಿದ್ರೆ, ಶಕ್ತಿ ಇದ್ರೆ ಮಾಡಿ. ನಿಮ್ ಸರ್ಕಾರ 3 ತಿಂಗಳಿರಲ್ಲ, ಒಂದೇ ಶಾಖೆ ಬಂದ್ ಮಾಡಿ ಸರ್. ನಿಮ್ ಸರ್ಕಾರ 3, ಆರ್ಎಸ್ಎಸ್ ಅಲ್ಲ, ಒಂದ್ ಶಾಖೆ, ಲಕ್ಷಾಂತರ ಇದೆ, ಲಕ್ಷಾಂತರ ಶಾಖೆಗಳಿದೆ. ಒಂದೇ ಒಂದ್ ಶಾಖೆ ಮಾಡಿನೇ ಆರ್ಎಸ್ಎಸ್ ನ, ಒಂದೇ ಒಂದ್ ಶಾಖೆಯನ್ನ ಬ್ಯಾನ್ ಮಾಡಿ. ಈಗ ನಿಮ್ಮ ಹತ್ರ ಎಲ್ಲ ಕಾರ್ಗಳಿದೆಯಲ್ಲ, ಊಟದ ಕಾರು, ಅವು 3 ತಿಂಗಳಿರಲ್ಲ, ಎಲ್ಲ ವಾಪಸ್ ವಿಧಾನಸೌಧದ ಮುಂದೆ ನಿಂತ್ಕೊಂತತೆ. ಹುಷಾರಾಗಿರಿ, ಎಚ್ಚರಿಕೆಯನ್ನ ನಾನು ಕೊಡ್ತಾ ಇದ್ದೀನಿ. ಆರ್ಎಸ್ಎಸ್ ಮತ್ತು ಬಜರಂಗ ದಳ ಏನಿದೆ, ಅದು ಹಿಂದೂಗಳ ಧ್ವನಿ, ಅದು ಹಿಂದೂಗಳ ಭಾವನೆ. ಅನು ಹಿಂದೂಗಳಿಗೆ ನೋವಾದಾಗ, ಹಿಂದೂಗಳಿಗೆ ಅನ್ಯಾಯ ಆದಾಗ ಅದರ ಪರವಾಗಿ, ಹಿಂದೂಗಳ ಪರವಾಗಿ ನಿಲ್ಲುವಂತ ಒಂದು ಸಾರ್ವಜನಿಕ ಸಂಸ್ಥೆ. ಈ ದೇಶದ ಪ್ರಧಾನಿ ಆರ್ಎಸ್ಎಸ್, ಈ ದೇಶದ ಗೃಹ ಸಚಿವರು ಆರ್ಎಸ್ಎಸ್, ರಾಷ್ಟ್ರಪತಿಗಳು ಆರ್ಎಸ್ಎಸ್ ಅವರು, ನಾವು ಆರ್ಎಸ್ಎಸ್ ಅವರು. ಬಜರಂಗ ಕೇಳ್ಗಳಿ ಹೋಗಿ, ಹೌದು ಇವರು ಪಿಎಫ್ಐ ಕೆಎಫ್ಡಿ ಇದೆಯಲ್ಲ, ಈ ಮುಸಲ್ಮಾನ ಸಂಘಟನೆಗಳು, ದೇಶ ವಿರೋಧಿ ಸಂಘಟನೆಗಳೇನಿದೆ, ಆಮೇಲೆ ಅಮೆಸ್ಟಿ ಇಂಡಿಯಾ, ಅದು ಭಾರತದ ವಿರೋಧಿ ಒಂದು ಸಂಘಟನೆ. ಅವರು ಟ್ವೀಟ್ ಮಾಡಿದ್ದಾರೆ, ಹಿಜಾಬ್ನ ಮತ್ತೆ ತಂದ್ಬಿಡಬೇಕು, ಹಿಜಾಬ್ನ ಮತ್ತೆ ಜಾರಿಗೆ ಮಾಡಬೇಕು, ಗೋ ಹತ್ಯೆ ನಿಷೇಧ ಕಾಯ್ದೆಯನ್ನು ರದ್ದು ಮಾಡಬೇಕು. ಇವರನ್ನ ಸಂತುಷ್ಟಗೊಳಿಸೋಕ್ಕೋಸ್ಕರ ಆರ್ಎಸ್ಎಸ್ ವಿಚಾರವನ್ನ ಇಲ್ಲಿ ಪ್ರಸ್ತಾವ ನೀವು ಮಾಡಿದ್ದೀರಿ. ಈಗಾಗಲೇ ಇದಕ್ಕೆಲ್ಲ ನಾವು ಯಾರೂ ಕೂಡ ಸೊಪ್ಪಾಕಲ್ಲ, ಇದನ್ನು ಎದುರಿಸುವಂತಹ ಧೈರ್ಯ ಬಿಜೆಪಿಗೆ ಇದೆ, ಬಿಜೆಪಿ ಆ ಶಕ್ತಿಯನ್ನ ಪಡೆದಿದೆ. ಈಗಾಗಲೇ ಅವರ ಚಾಳಿ ಶುರು ಮಾಡಿದ, ಬಿಜೆಪಿ ಕಾರ್ಯಕರ್ತರ ಮೇಲೆ ಹಲ್ಲೆ ಮಾಡುವಂಥದ್ದು ಮಂಗಳೂರಲ್ಲಿ. ನಮ್ಮ ಎಂಎಲ್ಎಗಳು ಇಬ್ರು, ಅಶ್ವಥ್ ನಾರಾಯಣ್ ಮತ್ತು ಹರೀಶ್ ಪುಂಜಾ ಅವರ ಮೇಲೆ ಆ ಕೇಸ್ಗಳನ್ನು ಹಾಕುವಂತ ಒಂದು ಹೀನ ಕೆಲಸ ಏನು ನೀವು ಮಾಡಿದ್ದೀರಾ? ಹಾಗೆತನದ ರಾಜಕೀಯ ಏನ್ ಮಾಡಿದಿರಾ? ಇದು ಬಹಳ ದಿನ ನಡೆಯಲ್ಲ.